ಹಾಗಾದ್ರೆ ಮುಂದಿನ ಬಾರಿನು ಮೋದಿಗೆ ಜನಬೆಂಬಲ ಕೊಡ್ತಾರಾ ಅಂತ? ನೂರಕ್ಕೆ 100% ಮೋದಿ ಅವರೇ ಅಧಿಕಾರಕ್ಕೆ ಅಧಿಕಾರ ಆಗೇ ಆಗುತ್ತೆ. ಮೋದಿ ಬರಲೇಬೇಕು, ಮೋದಿ ಆಗೇ ಆಗುತ್ತಾರೆ. ಮೋದಿ ಬಿಟ್ಟರೆ ಯೋಗಿ, ಆಮೇಲೆ ನಮ್ಮ ದೇಶ ಹಾಳಾಗುತ್ತೆ ಸರ್. ಅವರು ಇಬ್ಬರು ಇರಲಿಲ್ಲ ಅಂದ್ರೆ ನಮ್ಮ ದೇಶ ಹಾಳಾಗುತ್ತೆ. ಎಷ್ಟು ಭ್ರಷ್ಟಾಚಾರ ಇದೆಯಾ ಗೊತ್ತಾ? ಎಷ್ಟು ಭ್ರಷ್ಟಾಚಾರ ಇದೆಯಾ ಗೊತ್ತಾ? ಹಾಂ, ಪ್ರತಿಯೊಂದು ರಾಜಕಾರಣದಲ್ಲೂ ಭ್ರಷ್ಟಾಚಾರ ಇದೆ. ಏನು ಕೇಳೋಕ್ಕೋದ್ರೆ ಈಗ ಯಾರಾದರೂ ಯೂತ್ ಕೇಳೋಕ್ಕೋದ್ರೆ ಅವನನ್ನು ಅಪರಾಧಿ ಮಾಡ್ತಾರೆ. ಟೆರರಿಸ್ಟ್ಗಳು ಇಲ್ಲ ಸರ್ ದೇಶದಲ್ಲಿ. ಇವರೇ ರಾಜಕಾರಣಿಗಳು ಟೆರರಿಸ್ಟ್. ಕರ್ನಾಟಕದಲ್ಲಿ ಇದ್ದಾರಲ್ಲ ದೊಡ್ಡ ಟೆರರಿಸ್ಟ್ಗಳು ಅಂದರೆ ಇವರೇ. ಹೊರಗಡೆ ನಾವು ಮುಂಚೆ ಇತಿಹಾಸ ಓದಿದಾಗ ಬ್ರಿಟಿಷರು ಟೆರರಿಸ್ಟು, ಅವರು ಇವರು ಅಂತಿದ್ರು. ಆ ರಾಜಕಾರಣದಲ್ಲಿ ಎಷ್ಟು ಭ್ರಷ್ಟಾಚಾರಗಳಿದ್ದಾರೆ ಗೊತ್ತಾ? ತುಂಬ ಭ್ರಷ್ಟಾಚಾರಗಳಿದ್ದಾರೆ. ನಮಗೂ ಆಗಲ್ಲ ಸರ್ ಈ ರಾಜಕಾರಣಂತೂ. ಅಂಥ ವಿಷಯ ಬಂದರೆ ಯಾರು ನಮ್ಗೆ ಇಷ್ಟನೇ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅಂತೂ ಯಾರು ಇಷ್ಟ ಇಲ್ಲ ಬಿಡಿ. ಕುಮಾರಸ್ವಾಮಿನ ಹಾಗೆ, ಇದು ಯಡಿಯೂರಪ್ಪನೂ ಹಾಗೆ. ಅವ್ರವ್ರ ಸ್ವಾರ್ಥಿಗೋಸ್ಕರ ಅವ್ರವರು ಬಿಸ್ನೆಸ್ ಆಗಿಬಿಟ್ಟಿದೆ ಸರ್. ಬಡವ್ರ ಪರವಾಗಿ ಯಾರಿಲ್ಲ ಬಿಡಿ. ಜೆ ಸಿ ಬಿ ಅನ್ನೋ ಪಕ್ಷ ಇದೆಯಲ್ಲ, ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಸಿ ಬಿ ಅನ್ನೋ ಒಂದು ಮೂರು ಪದ ಇದೆ, ಬಿಸ್ನೆಸ್ ಆಗಿಬಿಟ್ಟಿದೆ. ಮೊನ್ನೆ ಕಾವೇರಿ ಹೋರಾಟ ಹಿಡಿತಲ್ವಾ? ಹಾಂ, ಆರ್ಟಿಕಲ್ಲು 263 ಮೋಸ್ಟ್ಲಿ. ಹಾಂ, ಅದ್ರ ಪ್ರಕಾರ ಸಿದ್ದರಾಮಯ್ಯ ಹೊರಟೋದ್ರೆ ಬಂಗಾರಪ್ಪ ಮಾಡಿರಲಿಲ್ವಾ ಮುಂಚೆ? ಹಾಂ, ಆ ಥರ ಇವರು ಮಾಡ್ಬೋದಲ್ಲ. ಏನಕ್ಕೆ? ರಾಜಕೀಯಕ್ಕೆ ಆಸೆಗೆ, ಸ್ವಾರ್ಥ. ನೀರು ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ರಾಜಕಾರಣ ಇದೆ ಸರ್. ಬಿಸ್ನೆಸ್ ಆಗಿಬಿಟ್ಟಿದೆ. ನನ್ನ ಪ್ರಕಾರ ಬಿಸ್ನೆಸ್ ಅನಿಸ್ತಿದೆ ರಾಜಕಾರಣ ಅನ್ನೋದು 100%. ಮೋದಿ ಅವ್ರು ಬಂದ ಮೇಲೆ ನೋಟ್ ಬ್ಯಾನ್ ಮಾಡಿದ್ರು, ಹಳೆ ನೋಟನ್ನ ಬ್ಯಾನ್ ಮಾಡಿ ಹೊಸ ನೋಟ್ ರಿಲೀಸ್ ಮಾಡಿದ್ರು, ಕ್ಯಾಶ್ಲೆಸ್ ಮಾಡಿದ್ರು, ಡಿಜಿಟಲ್ ಇಂಡಿಯಾ ಮಾಡಿದ್ರು. ಇದರಿಂದೆಲ್ಲ ಬಡವರಿಗೆ ಅನುಕೂಲ ಆಗಿದೆಯಾ, ಯೂಸ್ ಆಗಿದೆಯಾ ಅಂತ? ಅದರಿಂದ ಅಂದರೆ ಅವ್ರು ಈ ಏನೋ ಮಾಡಬೇಕಂತೂ ಮಾಡಿದ್ದಾರೆ. ಅದು ಒಂಚೂರು ಏನೋ ಹೆಚ್ಚಕಮ್ಮ ಆಗಿದೆ ಅಲ್ಲಿ. ಅದು ಏನೋ ಮಾಡಬೇಕಂತೂ ಮಾಡಿದರೆ ಹೆಚ್ಚಕಮ್ಮ ಆಗಿದೆ. ಅದು ಬೈ ಮಿಸ್ಟೇಕ್ ಆಗಿದೆ ಏನೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಅದು ಏನೋ ಬ್ಲ್ಯಾಕ್ ಮನಿಗೋಸ್ಕರ ಮಾಡಿರ್ಬೋದು ಅನ್ನಿಸ್ತು. ನನ್ನ ಪ್ರಕಾರ ಬ್ಲ್ಯಾಕ್ ಮನಿಗೋಸ್ಕರ ಆಗಿದೆ ಸರ್, 100% ಆಗಿದೆ ಸರ್. ಅವರು ಮಕ್ಕಳು ಎಂಡ್ರು ಯಾರಾದರೂ ಇದ್ದಾರಾ? ಅವ್ರು ಮಾಡೋದು ಏನಗೋಸ್ಕರ ಹೇಳಿ? ಅಲ್ಲ, ಮಾಡೋದು ಏನಗೋಸ್ಕರ ಹೇಳಿ? ತುಂಬ ಆರೋಪ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಹೋಗೋರು ಒಂದು ದಿನಕ್ಕೆ 3-4 ಬಟ್ಟೆ, 3-4 ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ. ಚೌಕಿ ವಾಲ ಸರ್, ಒಂದು ಹೇಳಲ್ಲ ಸರ್. ಕೆಟ್ಟ ಕಮೆಂಟ್ ಯಾರು ಮಾಡ್ತಾರೆ ಅವ್ರಿಗೆ ಇತಿಹಾಸ ಗೊತ್ತಿರಲ್ಲ. ಕೆಟ್ಟ ಕಮೆಂಟ್ ಯಾರು ಮಾಡ್ತಾರೆ ಅವ್ರಿಗೆ ಇತಿಹಾಸ ಗೊತ್ತಿರಲ್ಲ. ಅವ್ರು ಕೆಟ್ಟ ಕಮೆಂಟು ಮಾಡೋರು ಯಾವ ಥರ ಇದ್ದಾರೆ ಅಂದರೆ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಾರೆ. 100% ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಾರೆ. ನಾನು ಬಿ ಜೆ ಪಿ ಮೋದಿನ ಇಷ್ಟಪಡ್ತೀನಿ. ನಾನು ಯೂತ್ ಆಗಿ ನನಗೂ ಏನಕ್ಕೂ ಮೋದಿ ಇಷ್ಟಪಡ್ತೀನಿ ಅಂದರೆ ನನಗೆ ತುಂಬ ಇಷ್ಟ ಅವರು. ಮೊದಲಿನಿಂದ ಮೋದಿ ಇಷ್ಟ. ನೋಡಿ, ಭ್ರಷ್ಟಾಚಾರ ಅವ್ರ ಮೇಲೆ ಒಂದಾದ್ರೂ ಆರೋಪ ಇದೆಯಾ? ನೋಡಿ, ಒಂದು ಆರೋಪ ತೆಗೀರಿ ನೋಡೋಣ. ಯಾ ಒಂದು ಆರೋಪ ತೆಗೀರಿ ನಿಮ್ಮ ಪ್ರಕಾರ. ನಿಮ್ಮ ಮೀಡಿಯಾದಲ್ಲಿ ಒಂದಾದ್ರೂ ಆರೋಪ ಬಂದಿದೆಯಾ? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.